ಮತ್ತು ನಮ್ಮ ಯಾದವ ಸಮಾಜದ ಮುಖಂಡರೇ, ಮುಖಂಡರಾದ ಶ್ರೀನಿವಾಸ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲಿರುವ ಮುಖಂಡರೇ ಮತ್ತು ತಾಲೂಕು ಮತ್ತು ಹಳ್ಳಿ ಹಳ್ಳಿಯಿಂದ ಬಂದಂಥ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಖಂಡರೇ, ಇವತ್ತು ಗಿರೀಶ್ ಅವರು ಒಂದು ಒಳ್ಳೆಯ ಚಿಂತನವಂತರ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅನಗರಿಸಿಕೊಂಡಿಗೆ ಇಲ್ಲಿವರೆಗೆ ನಮ್ಮ ಸಮಾಜದಲ್ಲಿ ಈ ಇಲೆಕ್ಷನ್ಗೆ ಮುಂಚಿತವಾಗಿಯೇ ನಮ್ಮಲ್ಲಿ ಯಾರು ಇಲೆಕ್ಷನ್ಗೆ ಬೇಕಾಗ್ತಾರೆ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಇದು. ಅದಕ್ಕೆ ನೀವೆಲ್ಲರೂ ಬಂದಿದ್ದೀರಿ, ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಈಗ ಮುಂದುವರೆದಿದ್ದೀರಿ, ನನಗಿನ್ನ ಜಾಸ್ತಿ ಜನಸಂಖ್ಯೆ ಮುಂದೆ ಬರ್ತೀವಿ ಮತ್ತು ಮುಂದೆಲ್ಲರೂ ಈ ಇಲೆಕ್ಷನ್ನಲ್ಲಿ ಭಾಗವಹಿಸ್ತೀರಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಈಗ ಇನ್ನೊಂದು ವಿಚಾರ, ಪ್ರಮುಖ ವಿಚಾರ ಅಂದರೆ ನಾವು ಇಲ್ಲಿವರೆಗೆ ಏನಾಗ್ತಿದ್ದೆವು, ಉಪ್ಪಾದರೆ ಒಬ್ಬಂಟಿಗರಾಗಿ ಹೋರಾಡ್ತೀವಿ. ಅವಾಗ ನಮ್ಮ ಶಕ್ತಿಗಳಿಗಾಗಿರ್ತಿತ್ತು, ಬೆಂಬಲ ಮುಖಗಳಿಗಾಗಿರ್ತಿತ್ತು. ಈಗ ನಾವು ಪ್ರವರ್ಗ ಒಂದು ಅಂತ ಹೇಳಿ ಉಪ್ಪಾರರು, ಯಾದವರು ಮತ್ತು ಗ್ರಸ್ತರು ನಾವೆಲ್ಲ ಕೈ ಜೋಡಿಸಿ ಈಗ ಜೊತೆಗಾಗಿ ಮುನ್ನಡೆಯಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೀವಿ. ಮತ್ತು ಈಗಾಗಲೇ ನಾವು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿ ಈಗ ಪ್ರವರ್ಗ ಒಂದು ಒಕ್ಕೂಟವನ್ನು ರಚಿಸಿದ್ದೇವೆ. ಇದು ಎಲ್ಲ ಅದಕ್ಕೆ ಒಂದು ಬಲವನ್ನು ಕೊಡುತ್ತದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಇವರೆಲ್ಲ ನಮ್ಮ ಸೋದರ ಬಾಂಧವರಾದ ಯಾದವರು ಮತ್ತು ಗಸ್ತರು ಮತ್ತು ಇನ್ನು ಸಣ್ಣ ಸಣ್ಣ ಜಾತಿಗಳಾದ 108 ಜಾತಿಗಳಿವೆ. ಇವೆಲ್ಲವನ್ನೂ ನಾವು ಕೂಡಿಸಿ ಒಂದಾಗಿ ಮುಂದೆ ಹೋಗುವುದನ್ನು ನಾವೆಲ್ಲ ರೂಢಿಸ್ಕೋಬೇಕಾಗಿದೆ. ಅದು ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಶಕ್ತಿನೂ ಬಲಗೊಳ್ಳುತ್ತೆ, ನಮ್ಮ ಮುಂದಿನ ರಾಜಕೀಯ ಆಶೆ ಎಲ್ಲ ಈಡೇರ್ತಾವೆ ಅಂತ ಹೇಳಿ ನಾನು ಹೇಳಿ ಎಲ್ಲರಿಗೂ ಧನ್ಯವಾದ.